ನಮಸ್ಕಾರ ಸ್ನೇಹಿತ್ರೆ ನಾಳೆ ಭಯಂಕರವಾದ ಸೋಮವಾರ ನಾಳೆಯಿಂದ ಈ ನಾಲ್ಕು ರಾಶಿಯವರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರ ಕೃಪಾ ಕಟಾಕ್ಷದಿಂದ ಇಂದಿನ ಸೋಮವಾರದಿಂದ ಮುಂದಿನ ಸೋಮವಾರದವರೆಗೂ ಕೂಡ ಈ ನಾಲ್ಕು ರಾಶಿಯವರಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸಂಪೂರ್ಣ ಕೃಪಾ ಕಟಾಕ್ಷ ಬೀಳಲಿದೆ ಹಾಗಾದರೆ ಅಂತಹ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಎಷ್ಟೇ ಜ್ಯೋತಿಷ್ಯ ದೇವ ದೇವಸ್ಥಾನಗಳಲ್ಲಿ ಪರಿಹಾರ ಸಿಗದೆ ಮನನೊಂದಿದ್ರೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಳ್ಳಿ ಹೌದು ಈ ನಾಲ್ಕು ರಾಶಿಯವರಿಗೂ ಕೂಡ ನಾಳೆಯ ಸೋಮವಾರದಿಂದ ಮುಂಬರುವ ಸೋಮವಾರದವರೆಗೂ ಕೂಡ ಧರ್ಮಸ್ಥಳ ಮಂಜುನಾಥ ದೇವರ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ಇರಲಿದೆ ಇತರ ಸಕಲ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾರೆ ಹಾಗೆ ಮನೆಯಲ್ಲಿ ನೆಮ್ಮದಿ ಸಂತೋಷ ಸದಾ ಕಾಲ ಇರುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಮನೆಯಲ್ಲಿ ಸುಭಿಕ್ಷವಾಗಿ ರಕ್ಷಣೆಯಲ್ಲಿ ಇರುತ್ತಾರೆ ಯಾವುದೇ ತರಹದ ಮಾಟ ಮಂತ್ರಗಳು ಕೆಟ್ಟ ದೃಷ್ಟಿಗಳು ಇವರ ಮೇಲೆ ಬೀಳೋದಿಲ್ಲ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಮನೆಯಲ್ಲಿ ಸಕಾರಾತ್ಮಕ ಭಾವನೆ ಉಂಟಾಗ್ತದೆ ಸ್ನೇಹಿತರ ಬೆಂಬಲ ಇವರಿಗೆ ದೊರೆಯಲಿದೆ ಸ್ನೇಹಿತರಿಂದ ಒಳ್ಳೆಯ ಲಾಭ ಕೂಡ ಬರಲಿದೆ ನಿಮ್ಮ ಕಷ್ಟಗಳು ನಿವಾರಣೆಯಾಗ್ತವೆ ವ್ಯಾಪಾರ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ ಇರುವ ಕೆಟ್ಟ ದೃಷ್ಟಿಗಳು ದೂರಾಗಿ ಹೋಗ್ತವೆ ಈ ರಾಶಿಯವರು ಮಾಡುವ ಪ್ರತಿ ಕೆಲಸದಲ್ಲಿಯೂ ಕೂಡ ಧರ್ಮಸ್ಥಳ ಮಂಜುನಾಥ ದೇವರ ಸಂಪೂರ್ಣ ಕೃಪೆ ಇರಲಿದೆ ಇವರಿಗೆ ಧೈರ್ಯ ಇರೋದ್ರಿಂದ ಇವರು ಮಾಡುವ ಕೆಲಸದಲ್ಲಿ ಜಯ ಇವರದ್ದೇ ಆಗಿರುತ್ತದೆ ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಇವರು ಮುಂದಾಳತ್ವವನ್ನು ವಹಿಸ್ತಾರೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗ್ತದೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ ಸಂಗೀತದ ಕಡೆ ಹೆಚ್ಚಾಗಿ ಬಲವನ್ನು ತೋರ್ತೀರಾ ಇಷ್ಟು ದಿನ ಇತ್ತ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನವನ್ನು ನಡೆಸ್ತೀರಾ ಎಲ್ಲ ತರಹದ ಸಮಸ್ಯೆಗಳು ನಿವಾರಣೆಯಾಗ್ತವೆ ಸರ್ಕಾರಿ ನೌಕರಿ ದೊರೆಯುವ ಯೋಗ ಇದೆ ಸಂಬಂಧದಲ್ಲಿ ಇತ್ತ ಮನಸ್ತಾಪಗಳು ದೂರಾಗಲಿದೆ ಸ್ನೇಹಿತರೊಂದಿಗೆ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ ಹೌದು ದೂರ ಪ್ರಯಾಣ ಬೆಳೆಸುವ ಕೆಲಸವನ್ನ ಮಾಡಬೇಡಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಉತ್ತಮ ಲಾಭ ದೊರೆಯಲಿದೆ ಮನೆಗೆ ಹೊಸ ಸದಸ್ಯರ ಆಗಮನವಾಗುವ ಸೂಚನೆ ಇದೆ ಒಳ್ಳೆಯ ಸುದ್ದಿ ಬರಲಿದೆ ಹೌದು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದು ಧರ್ಮಸ್ಥಳ ಸ್ವಾಮಿಯ ಕೃಪೆಯನ್ನು ಪಡೆಯುತ್ತಿರುವ ನಾಲ್ಕು ರಾಶಿಗಳು ಯಾವುವು ಅಂದರೆ ಕರ್ಕಟಕ ರಾಶಿ ಕನ್ಯಾ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಮಂಜುನಾಥ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ धन्यवाद